हाय फ्रेंड्स, जानविस किचन के स्वागत। अवरे काळल्ली हुळि अथवा सांबार हेगे माडोदंत इवत्तु हेळ्कोड्तीनि। फस्ट ओंदु कुक्कर् तगोळ्ळि, बिडिसि तोळेदिरुवंत अवरे काळन इदक्के हाकि। नानु इवत्तु ओंदु काल् केजि अष्टु अवरे काळन तगोंडिद्दीनि। ओंदु अर्ध लीटर् सांबार हाकि तोर्स्तीनि। इदक्के बेळ्ळुळ्ळि सेर्सि, बिडिसिरुवंत बेळ्ळुळ्ळि ओंदु ईरुळ्ळिन क्यूब्स् आगि कट् माड्कोंडु इदक्के सेर्सि ಇದು ಮುಳುಗೋವರೆಗೂ ನೀರು ಹಾಕಿ ಇದನ್ನು ಮೂರು ವಿಸಿಲ್ ತನಕ ಬೇಯಿಸ್ಕೋಬೇಕು। ಕಾಳು ಸಾಫ್ಟ್ ಆಗಿರಬೇಕು। ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಅದರಲ್ಲಿ ಅರ್ಧ ಬೆಲ್ಲ ಬೆಚ್ಚ ನೀರಲ್ಲಿ ನೆನೆಸಿಬಿಡಿ। ಮಿಕ್ಸಿಗೆ ಒಂದೂವರೆ ಚಮಚದಷ್ಟು ಹುರಿದಿರೋ ಧನಿಯಾ, ನಾಲ್ಕರಿಂದ ಐದು ಒಣಮೆಣಸಿನಕಾಯಿ, ಎರಡು ಬ್ಯಾಡಗಿ ಮೆಣಸಿನಕಾಯಿ, ಅರ್ಧ ಈರುಳ್ಳಿ ಹಸಿದು, ಇನ್ನೊಂದು ಅರ್ಧ ಈರುಳ್ಳಿನ ಒಲೆ ಮೇಲೆ ಡೈರೆಕ್ಟಾಗಿ ಬರ್ನ್ ಮಾಡಿ ಅದನ್ನು ಹಾಕ್ಕೊಳ್ಳಿ। ಐದರಿಂದ ಆರು ಚಮಚ ಹಸಿ ಕೊಬ್ಬರಿ, ಈ ಬೆಂದಿರೋ ಅಂಥ ಕಾಳು ಒಂದು ಸೌಟಷ್ಟು ಹಾಕ್ಕೊಂಡು ಈ ಎಲ್ಲದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟಾಗಿ ತಯಾರು ಮಾಡ್ಕೊಳ್ಳಿ। ಈ ಥರ ಬೆಂದಿರೋ ಅಂಥ ಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕಿ, ಈ ಹುಣಸೆಹಣ್ಣು ಬೆಲ್ಲ ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಕಿವುಚ್ಕೊಂಡು ಆ ರಸವನ್ನು ಸೇರಿಸಿ, ತುಪ್ಪದಲ್ಲಿ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಮಾಡಿ ಅದನ್ನು ಸೇರಿಸಿ, ಸ್ವಲ್ಪ ನೀರು ಸೇರಿಸಿ ಸಾರಿನ ಹದಕ್ಕೆ ತಯಾರು ಮಾಡ್ಕೊಳ್ಳಿ। ಇದನ್ನು ಚೆನ್ನಾಗಿ ಬಾಯಿಲ್ ಆಗೋಕ್ಕೆ ಬಿಡಬೇಕು। ಈ ಥರ ಬಾಯಿಲ್ ಆಗ್ತಿರ್ಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸ್ಬೋದು। ಈ ಸಾರು ಅನ್ನಕ್ಕೆ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ। ಅವರೆಕಾಳು ಹುಳಿ ರೆಡಿಯಾಗಿದೆ। ಜಾನ್ವಿಸ್ ಕಿಚನ್ ನೋಡಿದ್ದಕ್ಕಾಗಿ ಧನ್ಯವಾದ। ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ। ನನ್ನ ವಿಡಿಯೋಸ್ಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ।